ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ದೇವಿ, ಪೂಜೆಗೆ ಸಮಯವಾಗುತ್ತಿದೆ. ನಾವೆಲ್ಲರೂ ಸಿದ್ಧರಾಗಿದ್ದೇವೆ ಸ್ವಾಮಿ, ನಿಮ್ಮ ಅನುಮತಿಗೋಸ್ಕರವೇ ಕಾಯುತ್ತಿದ್ದೇವೆ. ಬನ್ನಿ. ತಂದೆ ತಂದೆ, ನಾವು ಪೂಜೆ ಮಾಡಿದ್ರೆ ಆ ಶಿವ ದರ್ಶನ ಕೊಡ್ತಾನ? ನಾವು ಭಕ್ತಿಯಿಂದ ಕರೆದರೆ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಷ್ಕಲ್ಮಶವಾದ ಮನಸ್ಸಿನಿಂದ ಪೂಜಿಸಿದರೆ ನಿನಗೆ ದರ್ಶನ ಭಾಗ್ಯ ಕೂಡ ಲಭ್ಯವಾಗುವುದು. ಹಾಗಾದ್ರೆ ನಾನು ಶಿವನ ದರ್ಶನ ಮಾಡ್ತೀನಿ. ಆ ಶಿವ ನಿನ್ನ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತಾನೆ ಮಗು. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ಚಿಂತಾನಿ ನಾಹಂ ಚಿಂತಾನಿ ನ ಚ ಶ್ರೋತ್ರ ಜಿಹ್ವೇ ನ ಚ ಘ್ರಾಣ ನೇತ್ರೇ ಘ್ರಾಣ ನೇತ್ರೇ ಘ್ರಾಣ ನ ಚ ವ್ಯೋಯುಃ ಇಷ್ಟೊತ್ತಿಗೆ ಮಾವನವ್ರ ಪೂಜೆ ಆಗೋಗಿರುತ್ತೆ ಅಣ್ಣ. ಆ ನಾಗಗಳ ಪೂಜೆ ಮುಗಿಯೋಕ್ ಮುಂಚೆ ನಾವು ಹೋಗ್ಬೇಕು. ಹೋಗೋಣ ಬಾ. ನಮ ಶಿವಾಯ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹ ಕಾರಣಂ ಶಿವಮೇಕ ಪರಂ ವಂದೇ ಶಿಖಾರಾಯ ನಮೋ ನಮಃ. ಓಂ ಮಹಾಮಂಗಳಾಯ ಮಹಾಭಿಷೇಕಾಯ ಮಹಾಶಾಂತಾಯ ಮಹಾವೀರೇಂದ್ರಾಯ ಮಹಾಯೋಗೇಂದ್ರಾಯ ಮಹಾಗುಹಾಂಗಾಯ ಮಹಾಗುರುವಿಚಕ್ಷಣಾಯ ಮಹಾಮೂಲಪ್ರದಾಯ ಮಹಾಬಲಾಯ ಮಹಾಮೇಧಾಯ ಮಹಾನಟಶೇಖರಾಯ ಮಹಾಪ್ರೇತಾಯ ಮಹಾಯಜ್ಞಾಯ ಮಹಾಧರ್ಮಾಯ ಮಹಾಸಾರಾಯ ಮಹಾಪಾಪನಾಶಾಯ ಓಂ ಮಹಾರೋಗನಾಶನಾಯ ನಮಃ. ಓಂ ಮಹಾಕರ್ಣಾಯ ಮಹಾಜಟಾಯ ಮಹಾಕೇದಾರೀಶ್ವರಾಯ ಮಹಾಮಂಡಲಾಯ ಮಹಾಮಾತಂಗತ್ವರಾಯ ಮಹಾಕಾಲ ವಿಕ್ರಮಾಯ. ಸ್ವಾಮಿ, ಶಸ್ತ್ರಗ್ರಹಕೂಟದಿಂದ ಯಾರಿಗೂ ಯಾವ ತರ ತೊಂದರೆನೂ ಆಗದ ಹಾಗೆ ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನಿಂದೆ ಶಿವ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಹರ ಹರ ಮಹಾದೇವ ಶಂಭೂ ಶಂಕರ. ಲಿಖಿತಂ ಮೋಕ್ಷದಕ್ಷಂ ಸಂಗಾಂಗಂ ದಿವ್ಯಲಿಂಗಂ ಗಜಮುಖವಿನುತಂ ಸಾರ್ಣಪೂರ್ಣ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.